ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಮುಡ ಹಗರಣವನ್ನ ಇಟ್ಕೊಂಡು ಸರ್ಕಾರದ ಬುಡವನ್ನ ಅಲುಗಾಡಿಸಿಬಿಟ್ಟಿದ್ದಾರೆ. ವಿಪಕ್ಷಗಳ ವಿರುದ್ಧ ಮುಗಿಬೀಳಲು ಸರ್ಕಾರ ಕೈಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಬಿಟ್ಟಿದೆ. ಜಸ್ಟಿಸ್ ಜಾನ್ ಮೈಕಲ್ ಕುನಾಲ್ ಅವರ ನೇತೃತ್ವದಲ್ಲಿ ಆಯೋಗ ಒಟ್ಟು 1722 ಪುಟಗಳನ್ನ ಕೋರ್ನಾದ ಹಗರಣದ ರಿಪೋರ್ಟ್ ಅನ್ನ ನೀಡಿದೆ. ಹನ್ನೊಂದು ವಿಭಾಗಗಳಲ್ಲಿ ಎಷ್ಟು ಖರ್ಚಾಗಿದೆ ಅಷ್ಟು ಖರ್ಚಾಗಿದೆ ಅಂತ ಸಹಜವಾಗಿ ಹೇಳಿದ್ದಾರೆ. ಆ 11 ವಿಭಾಗಗಳು ಯಾವುವು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ರಾಷ್ಟ್ರೀಯ ಆಯೋಗ ಅಭಿಯಾನದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಇನ್ನು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತಿನಲ್ಲಿ ಎಲ್ಲರಿಗೂ ಕೂಡ ಈಗ ಬಿಜೆಪಿಯಲ್ಲಿ ಢವಢವ ಶುರುವಾಗಿಬಿಟ್ಟಿದೆ. ಕಳೆದ ರಾತ್ರಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಸಚಿವ ಎಂ ಬಿ ಪಾಟೀಲ್, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಸೇರಿಕೊಂಡು ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಬೊಮ್ಮಾಯಿ, ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ. ಇನ್ನೇನು ಒಂದೇ ವಾರದಲ್ಲಿ ಸಿಎಂ ಇವಾಗ ಕೆಳಗಿಳಿಬಿಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಿದ್ದ್ಬಿಡುತ್ತೆ ಅನ್ನುವಷ್ಟರಲ್ಲೇ ಮುಡ ಹಗರಣವನ್ನ ಯಾವ ರೀತಿ ಬಿಜೆಪಿ ನಾಯಕರು ಬಿಟ್ಟಿದ್ದಾರೆ, ಈಗ ಕಾಂಗ್ರೆಸ್ ನಾಯಕರು ಕೂಡ ಕೋವಿಡ್ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಮೂಡ ಹಗರಣವನ್ನ ಇಟ್ಕೊಂಡು ಸರ್ಕಾರದ ಬುಡವನ್ನ ಅಲುಗಾಡಿಸಿಬಿಟ್ಟಿದ್ದಾರೆ. ವಿಪಕ್ಷಗಳ ಹೋರಾಟದ ಬಲ ಕುಗ್ಗಿಸಲು ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ, ನಾನಾ ಪ್ರಯತ್ನವನ್ನ ಮಾಡಿಬಿಡ್ತಾ ಇದೆ. ಯಾಕಂದ್ರೆ ಅದ್ಯಾವುದು ಅಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇಲ್ಲ. ಯಾಕಂದ್ರೆ ಆದ್ರೆ ಈಗ ವಿಪಕ್ಷಗಳ ವಿರುದ್ಧ ಮುಗಿಬೀಳಲು ಸರ್ಕಾರ ಕೈಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಬಿಟ್ಟಿದೆ. ಬಿಜೆಪಿಯ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ ಒಂದ್ ಕಡೆ ಕೋರ್ನಾ ಅಸ್ತ್ರವನ್ನ ಬಿಟ್ಟುಬಿಟ್ಟಿದೆ. ಈಗ ಸಾಕಷ್ಟು ಭಯ ಆಗ್ಬಿಟ್ಟಿದೆ. ಬಿಜೆಪಿ ಹೂಡಿರುವಂತ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ ಕೋರ್ನಾ ಅಸ್ತ್ರ ಏನು ಹೂಡಿದೆಯಲ್ಲ, ಜಸ್ಟಿಸ್ ಜಾನ್ ಮೈಕಲ್ ಕುನಾಲ್ ಅವರ ನೇತೃತ್ವದಲ್ಲಿ ಆಯೋಗ ಬಿಜೆಪಿ ಸರ್ಕಾರದಲ್ಲಿ ಕೋರ್ನಾ ಹಗರಣದ ವರದಿಯನ್ನ, ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆ ವರದಿಯನ್ನು ಕೊಟ್ಟಿದೆ. ಒಟ್ಟು 1722 ಪುಟಗಳನ್ನು ಕೋರ್ನಾದ ಹಗರಣದ ರಿಪೋರ್ಟನ್ನು ನೀಡಿದೆ. ವರದಿಯಲ್ಲಿ ಕಂಡು ಬಂದ ಅಂಶಗಳನ್ನು ನಾವು ನೋಡ್ತಾ ಹೋದಾಗ ನಮಗನ್ಸೋದು, ಈ ರೀತಿಯೂ ಕೂಡ ಕೋರ್ನಾದಲ್ಲಿ ಹಗರಣ ಆಗಿದೆಯಾ ಅನ್ನುವಂಥದ್ದು. ಸದ್ಯಕ್ಕೆ ಏನಪ್ಪ ಅಂಶಗಳು? 1754 ಕೋಟಿ ರೂಪಾಯಿಗಳು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಲಿಲ್ಲ, ಆಗಲಿಲ್ಲ ಅದು. ಹಾಗಾಗಿ ಮತ್ತೊಂದು, ಕೋವಿಡ್ ಅವಧಿಯಲ್ಲಿ ಭಾರಿ ಮೊತ್ತದ ಹಣ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡೋಕ್ಕಾಗಲಿಲ್ಲ. ಅವರಿಗೆ ಹಣ ಖರ್ಚು ವೆಚ್ಚ ಮಾಡಿರೋ ಬಗ್ಗೆಯೂ ಕೂಡ ಸೂಕ್ತ ದಾಖಲೆಗಳು, ಮಾಹಿತಿಗಳಿಲ್ಲ. ಕೆಲ ಖರೀದಿ ಹಾಗೂ ನಿರ್ವಹಣೆಯಲ್ಲಿ ಹಣ ವಿನಿಯೋಗಿಸದೆ ಬಿಲ್ ಸೃಷ್ಟಿ ಮಾಡಿದ್ದಾರೆ ಅಂತ ವರದಿ ಕೂಡ ಆಗಿದೆ. ಇನ್ನು ಹಣ ದುರುಪಯೋಗದಲ್ಲಿಯೂ ಕೂಡ ಸಂಪೂರ್ಣವಾಗಿ ಸಂಶಯ ಮೂಡ್ತಾ ಇದೆ. ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ತನಿಖೆಯಲ್ಲಿ ಶಿಫಾರಸನ್ನು ಮಾಡಲಾಗಿದೆ. ಇನ್ನು ನ್ಯಾಷನಲ್ ಹೆಲ್ತ್ ಮಿಷನ್ ಏನಿದೆ, ಮೆಡಿಕಲ್ ಎಜುಕೇಷನ್ ನಿರ್ದೇಶನಾಲಯ, BBMP, ಕರ್ನಾಟಕ ಮೆಡಿಕಲ್ ಕಾರ್ಪೊರೇಷನ್ ಸೇರಿದಂತೆ ಒಟ್ಟು 11 ವಿಭಾಗದಲ್ಲಿ ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ. 2023 ಆಗಸ್ಟ್ 25 ರಚನೆಯಾಗಿದ್ದಂಥ ಕೋವಿಡ್ ತನಿಖಾ ಆಯೋಗ ರಚನೆ ಏನಾಗಿತ್ತು ಅವಾಗ ಮಾಡಲಾಗಿತ್ತಲ್ವಾ ಅದು. ಸೊ ಅದಾದ ನಂತರ ಇದೀಗ ಸರ್ಕಾರದಿಂದ ಬಿಡುಗಡೆ ಆದಂಥ ಹಣವನ್ನು ಯಾವ್ಯಾವ ವಿಭಾಗಗಳು ಎಷ್ಟೆಷ್ಟು ಖರ್ಚು ಮಾಡಿದ್ದಾವೆ ಅಂತ ನಾವು ನೋಡ್ತಾ ಹೋದರೆ 11 ವಿಭಾಗಗಳಲ್ಲಿ ಎಷ್ಟು ಖರ್ಚಾಗಿದೆ ಅಷ್ಟು ಖರ್ಚಾಗಿದೆ ಅಂತ ಸಹಜವಾಗಿ ಹೇಳಿದ್ದಾರೆ. ಆ 11 ವಿಭಾಗಗಳು ಯಾವುವು, ಏನೇನು ಆಗಿದೆ ಅಂತ ನಾವು ನೋಡ್ತಾ ಹೋದಾಗ, ಮೊದಲಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 1754 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ. ಅದಾದ ನಂತರ ರಾಷ್ಟ್ರೀಯ ಆಯೋಗ ಅಭಿಯಾನದಲ್ಲಿ 1406 ಕೋಟಿ ರೂಪಾಯಿ. ಸೊ ಅದಾದ ನಂತರ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ 918 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ. ಇನ್ನು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತಿನಲ್ಲಿ 1394 ಕೋಟಿ ರೂಪಾಯಿ ಮೆಡಿಕಲ್ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಅಲ್ಲಿ
94 ಕೋಟಿ ರೂಪಾಯಿ. ಅದಾದ ನಂತರ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತನಲ್ಲಿ 569 ಕೋಟಿ ರೂಪಾಯಿ ಖರ್ಚಾಗಿದೆಯಂತೆ. ಕಿದ್ವಾರಿಯ ಸ್ಮಾರಕ ಗಂತಿ ಸಂಸ್ಥೆಯಲ್ಲಿ 260 ಕೋಟಿ ರೂಪಾಯಿ, ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ 732 ಕೋಟಿ ರೂಪಾಯಿ, ಬಿಬಿಎಂಪಿ ದಾಸರಹಳ್ಳಿ ವಲಯದಲ್ಲಿ 26 ಕೋಟಿ ರೂಪಾಯಿ, ಬಿಬಿಎಂಪಿ ಪೂರ್ವ ವಲಯದಲ್ಲಿ 78 ಕೋಟಿ ರೂಪಾಯಿ, ಬಿಬಿಎಂಪಿ ಮಹದೇವಪುರ ವಲಯದಲ್ಲಿ 48 ಕೋಟಿ ರೂಪಾಯಿ, ಬಿಜೆಪಿಯ ಒಂದು ಕಡೆ ಅಂದರೆ ಬಿಬಿಎಂಪಿಯ ರಾಜರಾಜೇಶ್ವರಿ ವಲಯದಲ್ಲಿ 31 ಕೋಟಿ ರೂಪಾಯಿ, ಇವೆಲ್ಲವೂ ಕೂಡ ಇಷ್ಟು ಖರ್ಚಾಗಿದೆ ಅಂತ ಸರ್ಕಾರ ಒಂದಿಷ್ಟು ಆವಾಗಿನ ಸರ್ಕಾರದಲ್ಲಿ ಯಾರಪ್ಪ ಅಂತಂದರೆ ಆರೋಗ್ಯ ಸಚಿವರಾಗಿರುವಂತಹ ಮಾಜಿ ಸಿ ಎಮ್ರು ಸಿ ಎಮ್ರು ಯಾರ್ಯಾರಿದ್ರಲ್ಲ ಆವಾಗ ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಡಾಕ್ಟರ್ ಕೆ ಸುಧಾಕರ್ ಅವರಾಗಿರ್ಬೋದು, ಎಲ್ಲರಿಗೂ ಕೂಡ ಈಗ ಬಿಜೆಪಿಯಲ್ಲಿ ಢವಢವ ಶುರುವಾಗಿಬಿಟ್ಟಿದೆ. ಕೋವಿಡ್ ಹಗರಣದ ಬಗ್ಗೆ, ವರದಿ ಹಗರಣದ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಸರ್ಕಾರಕ್ಕೆ ಯಾವಾಗ ಸಿ ಎಂ ಸಿದ್ದರಾಮಯ್ಯನವರ ಕೈಗೆ ಸೇರಿದೆ ಬೆನ್ನಲ್ಲೇ ಬಿಜೆಪಿಗರಲ್ಲಿ ಢವಢವ ಶುರುವಾಗಿಬಿಟ್ಟಿದೆ. ಕಳೆದ ರಾತ್ರಿ ಅಂತಂದರೆ ಸಿ ಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಸಚಿವ ಎಂ ಬಿ ಪಾಟೀಲ್, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಸೇರಿಕೊಂಡು ಒಂದು ಸಮಾಲೋಚನೆಯನ್ನು ಮಾಡ್ತಾರೆ. ಸಿ ಎಂ ಸಿದ್ದರಾಮಯ್ಯನವರು ಗುರುವಾರ ಸಚಿವ ಸಂಪುಟವನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಗ್ಬೋದು, ಇನ್ನು ಸಭೆಯ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಈಗಾಗಲೇ ಬಹಿರಂಗಗೊಳಿಸಿರುವ ಬಗ್ಗೆ ಸರ್ಕಾರ ತೀರ್ಮಾನ ಕೂಡ ಮಾಡಿದೆ. ಸೊ ಮಾಜಿ ಸಿ ಎಂಗಳಾದ ಬಿ ಎಸ್ ಯಡಿಯೂರಪ್ಪ, ಬೊಮ್ಮಾಯಿ ಮತ್ತು ಮಾಜಿ ಸಚಿವರು ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟೆನ್ಷನ್ ಹೆಚ್ಚಾಗಿಬಿಟ್ಟಿದೆ. ಏನು ಹಿಂಗಾಗೋಗ್ಬಿಡ್ತಲ್ಲ, ನಾವು ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಕೇಳ್ತಾ ಇದ್ದೀವಿ. ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಕಡೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ರು, ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿನೇ ಅಳ್ಳಗಾಡಿಬಿಟ್ಟಿತ್ತು. ಇನ್ನೇನು ಒಂದೇ ವಾರದಲ್ಲಿ ಸಿ ಎಂ ಇವಾಗ ಕೆಳಗಿಳಿಬಿಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಿದ್ದುಬಿಡುತ್ತೆ ಅನ್ನುವಷ್ಟರಲ್ಲೇ ಯಾಕೆ ನಾವು ಕೂಡ ಒಂದು ಬ್ರಹ್ಮಾಸ್ತ್ರ ಬಿಟ್ಬಿಡೋಣ? ಕೋವಿಡ್ ಟೈಮಲ್ಲಿ ಸಾಕಷ್ಟು ಹಗರಣ ನಡೆದುಬಿಟ್ಟಿದೆ ಆ ಸಂದರ್ಭದಲ್ಲಿ. ಯಾಕಂದರೆ ಅವಾಗಿನ ಸಂದರ್ಭದಲ್ಲಿ ಅಲ್ಲಿರುವಂಥ ನಾಯಕರೇ, ಬಿ ಜೆ ಪಿ ನಾಯಕರೇ ಕೊಲೆ ಒಂದಿಷ್ಟು ಜನ ಆರೋಪವನ್ನು ಮಾಡಿದರು. ಅದು ಎಸ್ಪೆಷಲಿ ಯಾರಪ್ಪ ಅಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಸ್ಕ್ ವಿಚಾರದಲ್ಲಿ ಸಾಕಷ್ಟು ಟೆನ್ಷನ್ ಆಗಿದೆ, ಒಂದಿಷ್ಟು ಟೆನ್ಷನ್ ಜೊತೆಗೆ ಸಾಕಷ್ಟು ಇಲ್ಲಿ ಹಗರಣ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಇವೆಲ್ಲವೂ ಕೂಡ ಇಟ್ಕೊಂಡು ಇದೀಗ ಮೂಡ ಹಗರಣವನ್ನು ಯಾವ ರೀತಿ ಬಿ ಜೆ ಪಿ ನಾಯಕರು ಬಿಟ್ಟಿದ್ದಾರೆ, ಈಗ ಕಾಂಗ್ರೆಸ್ ನಾಯಕರು ಕೂಡ ಕೋವಿಡ್ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಇಲ್ಲಿ 100,000 ಕೋಟಿ ಒಂದು ಕಡೆ, 100,000 ಕೋಟಿ ಒಂದು ಕಡೆ ಇಲ್ಲಿ ಹಗರಣ ಆಗಿದೆ. ಸೊ ಹಾಗಾಗಿ ಆ ಹಗರಣವನ್ನು ತೆಗೆಯೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರ ತಂಡ ಆಗಿರ್ಬೋದು, ಈ ಸರ್ಕಾರ ಆಗಿರ್ಬೋದು ಸಾಕಷ್ಟು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ಸೊ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಎಸ್ದಾಗಿದ್ದ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.